Dear students, in the last session we studied about the porifera, the phylum porifera we studied as we studied in the previous class. Now previous class alli porifera gala bagge tilkondvi. Phylum porifera dalli baruvanta members primitive multicellular agirutte hage idna common aagi sponges anta karitivi anta tilkondvi. Idu commonly seen in the aquatic, majorityly they are found in the marine water. ಹಾಗೆ ಸೆಲ್ಲರ್ ಗ್ರೇಡ್ ಆರ್ಗನೈಸೇಷನ್ ನೋಡ್ತೀವಿ. ಬಾಡಿ ಇಸಿಮೆಟ್ರಿಕಲ್ ಆಗಿರುತ್ತೆ ಅಂತ ಹೇಳಿದ್ವಿ. ಬಾಡಿ ವಾಲಲ್ಲಿ ಟೂ ಲೇಯರ್ಸ್ ಇರುತ್ತೆ, ಔಟರ್ ಪಿನಾಕೋಡಮ್, ಇನ್ನರ್ ಕೈನೋಡಮ್ ಅಂತ ತಿಳ್ಕೊಂಡ್ವಿ. ಪಿನಾಕೋಡರ್ಮಲ್ಲಿ ಪಿನಾಕೋಸೈಡ್ಸ್ ಇರುತ್ತೆ, ಕೈನೋಡರ್ಮಲ್ಲಿ ಕೈನೋಸೈಡ್ಸ್ ಇರುತ್ತೆ. ಬಾಡಿ ಇಂಟರ್ನಲ್ ಸ್ಕೆಲಿಟನ್ ನೀಡಲ್ ಲೈಕ್ ಮತ್ತು ಕ್ಯಾಲ್ಕೇರಿಯಸ್ ಆರ್ ಸಿಲಿಷಿಯಸ್ ಸ್ಟ್ರಕ್ಚರ್ ಇಂದ ಮಾಡಲ್ಪಟ್ಟಿರುತ್ತೆ, ಅದನ್ನು ಸ್ಪಿಕ್ಯೂಲ್ಸ್ ಅಂತ ಹೇಳಿದ್ವಿ. ಹಾಗೆ ಬಾಡಿ ಸರ್ಫೇಸಲ್ಲಿ ಇರುವಂಥ ಸ್ಮಾಲ್ ನ್ಯೂಮರಸ್ ಪೋರ್ಸ್ಗಳನ್ನು ಆಸ್ಟಿಯಾ ಅಂತ ಹೇಳಿ ಕರೆದ್ವಿ. ಅಲ್ಲಿ ಆಸ್ಟಿಯಾದಲ್ಲಿ ವಾಟರ್ ಎಂಟ್ರಿ ಆಗಿ ಸ್ಪಾಂಜೋಸೀಲಲ್ಲಿ ವಾಟರ್ ಫ್ಲೋ ಆಗುತ್ತೆ, ಇದನ್ನು ವಾಟರ್ ಕೆನಾಲ್ ಸಿಸ್ಟಮ್ ಅಂತ ತಿಳ್ಕೊಂಡ್ವಿ. ಹಾಗೆ ಇನ್ನರ್ ಗ್ಯಾಸ್ಟ್ರಲ್ ಲೇಯರಲ್ಲಿ ಕ್ಯಾವಿಟಿ ಎನ್ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ವಿ. ದಟ್ ಕ್ಯಾವಿಟಿ ಈಸ್ ಕಾಲ್ಡ್ ಆ ಸ್ಪಾಂಜೋಸೀಲ್. ದ ಕ್ಯಾವಿಟಿ ವಿಚ್ ಈಸ್ ಎನ್ಕ್ಲೋಸ್ಡ್ ಬೈ ದ ಇನ್ನರ್ ಗ್ಯಾಸ್ಟ್ರಲ್ ಲೇಯರ್, ಅದನ್ನೇ ಸ್ಪಾಂಜೋಸೀಲ್ ಅಂತ ಕರೆದಿದ್ವಿ. And then this spongocele opens exterior by the osculum. Then digestion, it is intercellular, respiratory system and excretory system, nervous system are absent in the case of spongus anta last previous class alli telkondidive. Then reproduction, sexual matte asexual reproduction process kala mulaga agutte. Sexual reproduction fusion of gametes na mulaka agutte. Asexual reproduction formation of buds mulaka, gametes formation avadru mulaka, fragmentation na mulaka observe martivi. Then they exhibit important feature, that is the regeneration ant heli last class alli andre previous session alli navu idina study madidvi. In this session we are going to study few aspects of the phylum, another phylum, that is the Coelenterata. Coelenterata phylum na general features na study marana. So exam nalli nimge enumerate the salient features of phylum Coelenterata anno question na kelagutte. So this may be asked for 5 marks. 5 marks ige ee question na keltare. So these are exclusively aquatic. Aquatic habitat alli matra kandu baruvantadu, especially they are found in marine water, some rarely in the fresh water also. Fresh water alli kuda kelvandu kandu barutte, majorityly they are found in the marine water. Then the level of organization we observed in the case of Coelenterata is a tissue grade of organization. Tissue grade organization na navu study martivi. Then means the cells, so the cells which function similar function, they aggregate together and forms, they organize together from the tissue. ಟಿಶ್ಯೂ ಗ್ರೇಡ್ ಆರ್ಗನೈಸೇಷನ್ ನಾವು ಇಲ್ಲಿ ಸಿಲಿಂಟ್ರೇಟಾದಲ್ಲಿ ಸ್ಟಡಿ ಮಾಡ್ತೀವಿ. ಮತ್ತೆ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಸ್ಟಡಿ ಮಾಡಿದ್ದೆ ಅದು ಪೋರಿಫೆರಾ, ಅದು ಸೆಲ್ಸ್ ಫ್ರೀ ಆಗಿರುತ್ತೆ, ಇಂಡಿಪೆಂಡೆಂಟ್ ಆಗಿರುತ್ತೆ, ಮತ್ತು ಯಾವುದೇ ರೀತಿಯಾದ ಸ್ಟ್ರಕ್ಚರ್ನ ಫಾರ್ಮೇಷನ್ ಮಾಡಿರಲ್ಲ, ಅದನ್ನ ಸೆಲ್ಲಾರ್ ಗ್ರೇಡ್ ಆರ್ಗನೈಸೇಷನ್ ಅಂತ ಕರೆದ್ವಿ. ಇಲ್ಲಿ ಇದನ್ನು ಟಿಶ್ಯೂ ಗ್ರೇಡ್ ಆರ್ಗನೈಸೇಷನ್ ಅಂತ ಹೇಳ್ತಾ ಇದ್ದೀವಿ. ಸೊ ದ ಬಾಡಿ, ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್, ಬಾಡಿ ಈಸ್ ರೇಡಿಯಲಿ ಸಿಮಿಟ್ರಿಕಲ್. ರೇಡಿಯಲಿ ಸಿಮಿಟ್ರಿಕಲ್ ಅಂತ ಅಂದರೆ ವೆನ್ ವಿ ಕಟ್ ದ ಬಾಡಿ ಇನ್ ಎನಿ ಪ್ಲೇನ್ ಇಟ್ ಗಿವ್ಸ್, ವೆನ್ ದ ಪ್ಲೇನ್ ಈಸ್ ಪಾಸಸ್ ಫ್ರೂ ದ ಸೆಂಟರ್ ಆಫ್ ದ ಆಕ್ಸಿಸ್ ವಿಚ್ ಗಿವ್ಸ್ ಟೂ ಐಡೆಂಟಿಕಲ್ ಹಾಫ್ಸ್, ಕೊಡ್ತಾ ಇರುವ ಹಾಫ್ಸ್ ಎರಡು ಕೂಡ ಐಡೆಂಟಿಕಲ್ ಆಗಿರುತ್ತೆ, ಸಿಮಿಲರ್ ಆಗಿರುತ್ತೆ. ಸೊ ಈ ರೀತಿಯಾದಂಥ ಸಿಮಿಟ್ರಿನ ರೇಡಿಯಲ್ ಸಿಮಿಟ್ರಿ ಅಂತ ಹೇಳ್ತೀವಿ. ಸಚ್ ಅನಿಮಲ್ಸ್ ಆರ್ ಕಾಲ್ಡ್ ಆಸ್ ರೇಡಿಯಲ್ ಸಿಮಿಟ್ರಿಕಲ್ ಅನಿಮಲ್ಸ್ ಅಂತ ಹೇಳ್ತೀವಿ. ಸಿಲೆಂಟ್ರೇಟ ಆರ್ ದ ಒನ್ ಆಫ್ ದ ಎಕ್ಸಾಂಪಲ್ ಫಾರ್ ದ ರೇಡಿಯಲ್ ಸಿಮಿಟ್ರಿಕಲ್ ಅನಿಮಲ್ಸ್. ಆ್ಯಂಡ್ ದೀಸ್ ಆರ್ ಡಿಪ್ಲೋಬ್ಲಾಸ್ಟಿಕ್, ಮೀನ್ಸ್ ಡಿಪ್ಲೋ ಮೀನ್ಸ್ ಟೂ, ಬ್ಲಾಸ್ಟಿಕ್ ಅಂದರೆ ಟೂ, ಬಾಡಿ ವಾಲ್ ಲೇಯರ್ಸ್ ಆರ್ ಫಾರ್ಮ್. ಔಟರ್ ಲೇಯರ್ ಇಸ್ ದ ಎಕ್ಟೋಡರ್ಮ್ ವಿಚ್ ಪೊಸೆಸ್ ದ ಡಿಫೆನ್ಸಿವ್ ಸೆಲ್ಸ್. ದೀಸ್ ಸೆಲ್ಸ್ ಆರ್ ಕಾಲ್ಡ್ ಆಸ್ ನಿಡೋಪ್ಲಾಸ್ ಆರ್ ದೇ ಆರ್ ಆಲ್ಸೋ ಕಾಲ್ಡ್ ಆಸ್ ಸ್ಟಿಂಗಿಂಗ್ ಸೆಲ್ಸ್. ಹೆನ್ಸ್ ದ ಸಿಲೆಂಟ್ರೇಟ ಆರ್ ಆಲ್ಸೋ ಕಾಲ್ಡ್ ಆಸ್ ನಿಡೇರಿಯನ್, ನಿಡೇರಿಯಾ ಅಂತ ಹೇಳಿ ಕೂಡ ಕರಿತೀವಿ. ವಿ ಆರ್ ಅಬ್ಸರ್ವಿಂಗ್ ಹಿಯರ್ ದ ಸಿಲೆಂಟ್ರೇಟ
Phylum Coelenterata are also called as Cnidaria because the ectoderm, the outer layer, body layer is called as ectoderm that possesses specialized defensive cells. They are called as nidoblasts. The nidoblasts are called. They are also called as stinging cells. Then the endoderm, inner layer, which encloses the cavity, that cavity is called as coelenteron. This is also called as gastrovascular cavity. This has an opening, that opening called as mouth. Here the anterior portion has mouth. This within this the gastrovascular cavity is formed. This gastrovascular cavity opens at the anterior part, that is called as mouth. Idanna mouth anthele karithivi. So the body is radially symmetrical, that is diploblastic. Animal is diploblastic, means they possess two body wall layers. Outer layer is called as the ectoderm, inner layer is the endoderm. So the ectoderm possesses specialized defensive cells called as nidoblasts, or they are also called as stinging cells. Because of the presence of the nidoblasts, these coelenterata are also called as cnidaria. Cnidaria anth hel kuda karitare. Then next, the skeleton is external. Skeletal now poriferan observe madadaga endoskeleton means interior skeleton observed. They are called as picules. Here the skeleton is external. Outside body outside irutte idu calcium carbonate inda madalpattirutte, means the calcareous andre calcium carbonate inda madalpattirutte. The skeletal is external and made up of calcium carbonate. Then next characteristic features nodana. The coelenterates exhibit two basic forms, two body forms na observe martivi. One form is the polyp and another one is a medusoid. Polyp stage andre eno, this is a sessile andre they fixed it one place, yado on substratum mele, rock surface alli agirbodu or anything. So a substratum mele attach agiruvanta structure nanu observe martivi andre polyp anta karithivi. Innondu this is cylindrical polyp enagirutte that possesses the cylindrical shape. Then another form is the medusa, which is free swimming form alli irutte, idu umbrella shaped agi irutte. Observe here, this is the umbrella shaped and swimming form. These are the medusoid form. And illi nodi, this is the hydra, which is attached on the substratum. This substratum mele attach agirutte and do not show the swimming or the movement. This is fixed. Adanne sessile ant heli kariyodu. So this is cylindrical shaped. Illi umbrella shape observe martidivi body structure na. Here it is cylindrical shaped. This cylindrical shaped polyp structure observed in the case of hydra, and umbrella shaped structure na navu jellyfishes alli observe martivi. Common agidna jellyfishes ant heli karithivi. So this two forms exhibit by the coelenterata, that is the umbrella shaped swimming form and fixed at one substratum, that is the polyp and the medusoid. Polyp is sessile, medusoid is a swimming form. And example for the this swimming form is the jellyfish. And polyp form ge navu hydra na example kodta idivi. So polyp form is cylindrical shaped agirutte, medusoid form umbrella shaped agirutte. So then next we are going to study the about the digestion. Digestion hegagutte illi, both intracellular and extracellular. Intracellular andre inside the cells, extracellular andre outside the cells. So inside the body what the cells are present, within that cells the digestion occurs. And intracellular anta karithare, if the digestion takes place outside the cells, that is called as extracellular. Excretion hegagutte,
excretion in the respiration. There is no excretory system, no respiratory system is there, but this can occur by the diffusion process. As I told earlier, diffusion antandre, movement of gas or the liquid molecules from the region of higher concentration to the region of lower concentration takes place. Illi navu excretion matte respiration na diffusion process mulaka nortta idivi. Nervous system consists of diffused network of the cells. Cell in a diffused network anna observe maartivi, adhe illi nervous system aagirutte. Then reproduction hegagutte, reproduction occurs asexually by the budding process and sexually by the formation and the union of the gametes. Gametes formation agutte andre male and the female gametes. So male gametes formed in the testis, female gametes formed in the ovary. So that gametes are fuses, the union of gametes anta helodu, hige sexual reproduction agutte. Asexual reproduction hegagutte, on the surface of the body of the animal small extra outgrowth will be observed. Nodi illi surface mele small extra outgrowth na observe maartta idivi. So this extra outgrowth is called as bud. So ಈ ಪ್ರೊಸೆಸ್ನ ಈ ಫಿನಾಮಿನನ್ನ ಬಡ್ಡಿಂಗ್ ಅಂತ ಹೇಳಿ ಕರಿತೀವಿ. ಸೊ ಬಡ್ಡಿಂಗ್ ಪ್ರೊಸೆಸ್ನ ಮೂಲಕ ಈ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗತ್ತೆ. ಆ್ಯಂಡ್ ದೀಸ್ ಶೋ ಒನ್ ಆಫ್ ದ ಇಂಪಾರ್ಟೆಂಟ್ ಫೀಚರ್, ದಟ್ ಈಸ್ ದ ಆಲ್ಟರ್ನೇಷನ್ ಆಫ್ ಜನರೇಷನ್. ಈ ವರ್ಡನ್ನ ನಾವು ಆಲ್ರೆಡಿ ಈ ಟರ್ಮಿನಾಲಜಿನ ನಾವು ಪ್ಲಾಂಟ್ಸಲ್ಲಿ ನೋಡಿದ್ವಿ. ಅಂದರೆ ಏನು, ಎಸೆಕ್ಷುವಲ್ ರಿಪ್ರೊಡಕ್ಟಿವ್ ಫೇಸ್ ಆಲ್ಟರ್ನೇಟ್ಸ್ ವಿತ್ ದ ಸೆಕ್ಷುವಲ್ ರಿಪ್ರೊಡಕ್ಟಿವ್ ಫೇಸ್. ಇಲ್ಲೂ ಕೂಡ ಹಾಗೆ ಆಗುತ್ತೆ. ದಟ್ ಇಸ್ ಸೀನ್ ಓನ್ಲಿ ಇನ್ ದ ಕೇಸ್ ಆಫ್ ಸಿಲೆಂಟ್ರೇಟ್ಸ್. ಎಸೆಕ್ಷುವಲಿ ರಿಪ್ರೊಡ್ಯೂಸಿಂಗ್ ಪಾಲಿಪ್ ಫಾರ್ಮ್ ದಟ್ ಆಲ್ಟರ್ನೇಟ್ಸ್ ವಿತ್ ದ ಸೆಕ್ಷುವಲಿ ರಿಪ್ರೊಡ್ಯೂಸಿಂಗ್ ಮೆಡ್ಯೂಸಾ ಫಾರ್ಮ್. ದಿಸ್ ಈಸ್ ಅಬ್ಸರ್ವ್ಡ್ ಇನ್ ದ ಕೇಸ್ ಆಫ್ ಸಿಲೆಂಟ್ರೇಟ್ಸ್. ಇದನ್ನು ಆಲ್ಟರ್ನೇಷನ್ ಆಫ್ ಜನರೇಷನ್ ಅಂತ ಹೇಳಿ ಕರಿತೀವಿ. ಇಲ್ಲೂ ಕೂಡ ಎಸೆಕ್ಷುವಲಿ ರಿಪ್ರೊಡ್ಯೂಸಿಂಗ್ ಪಾಲಿಪ್ ಫಾರ್ಮ್ ಆಲ್ಟರ್ನೇಟೆಡ್ ಬೈ ದ ಸೆಕ್ಷುವಲಿ ರಿಪ್ರೊಡ್ಯೂಸಿಂಗ್ ಮೆಡ್ಯೂಸಾ ಫಾರ್ಮ್. ಸೊ ದೀಸ್ ಆರ್ ಅಬೌಟ್ ದ characteristic features of the coelenterata. So once again now characters anna glance marona, the members of the coelenterata possess the small defensive needle like structure. They are called as the stinging cells or the needleblasts. Hence the coelenterata are known as cnidaria. So these are aquatic, majorly they are seen in the marine water. Few are seen in the case of fresh water. And tissue grid organization na nortta idivi. And body is radially symmetrical. Radially symmetrical agirutte and diploblastic. The ectoderm consists of specialized defensive cells. These specialized cells are called as stinging cells. Previously we discussed this. And endoderm alli navu in nortta idivi coelenteron andre ಗ್ಯಾಸ್ಟ್ರೋವ್ಯಾಸ್ಕ್ಯುಲರ್ ಕ್ಯಾವಿಟಿನ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಇಟ್ ಕನ್ಸಿಸ್ ಆಫ್ ಮೌತ್, ಲಾರ್ಜ್ ಓಪನಿಂಗ್ ಇರುತ್ತೆ, ಅದನ್ನ ಮೌತ್ ಅಂತ ಕರಿತೀವಿ. ದಿಸ್ ಈಸ್ ಸರೌಂಡೆಡ್ ಬೈ ಸೆವರಲ್ ಟೆಂಟ್ಯಾಕಲ್ಸ್. ಈ ಟೆಂಟ್ಯಾಕಲ್ಸ್ ಏನಕ್ಕೆ ಹೆಲ್ಪ್ ಮಾಡುತ್ತೆ, ಟು ಕ್ಯಾಪ್ಚರ್ ದ ಫುಡ್ ಮೆಟೀರಿಯಲ್ಸ್. ಫುಡ್ ಮೆಟೀರಿಯಲ್ಸ್ನ ಕ್ಯಾಪ್ಚರ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅಂದರೆ ಸರ್ಫೇಸ್, ಔಟರ್ ಸರ್ಫೇಸ್ ಮೇಲೆ ಸ್ಟಿಂಗಿಂಗ್ ಸೆಲ್ಸನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಸೊ ದ ಮೌತ್ ವಿಚ್ ಈಸ್ ಸರೌಂಡೆಡ್ ಬೈ 6 to 8 ಟೆಂಟ್ಯಾಕಲ್ಸ್, 6 to 8 ಎಲಾಂಗೇಟೆಡ್ ಸ್ಟ್ರಕ್ಚರ್ ಏನನ್ನು ನೀವು ಸ್ಟಡಿ ಮಾಡ್ತೀರಾ, ದೇ ಆರ್ ಕಾಲ್ಡ್ ಆಸ್ ದ ಟೆಂಟ್ಯಾಕಲ್ಸ್. ದ ಹೆಲ್ಪ್ಸ್ ಟು ಕ್ಯಾಪ್ಚರ್ ದ ಫುಡ್ ಮೆಟೀರಿಯಲ್. ದೆನ್ ಸ್ಕೆಲಟನ್ ಈಸ್ ಎಕ್ಸ್ಟರ್ನಲ್, ಮೇಡ್ ಅಪ್ ಆಫ್ ಕ್ಯಾಲ್ಶಿಯಂ ಕಾರ್ಬೋನೇಟ್. ಸಿಲಿಂಡ್ರೇಟ್ ಎಕ್ಸಿಬಿಟ್ಸ್ ಟೂ ಬಾಡಿ ಫಾರ್ಮ್ಸ್, ದೇ ಆರ್ ದ ಪಾಲಿಪ್ ಅಂಡ್ ದ ಮೆಡಿಸಾಯ್ಡ್. ಪಾಲಿಪ್ ಇಸ್ ಅ ಸೆಸೈಲ್, ಇನ್ ಅ ಮೆಡಿಸಾಯ್ಡ್ ಇಸ್ ಅ ಸ್ವಿಮ್ಮಿಂಗ್ ಫಾರ್ಮ್. ಪಾಲಿಪಲ್ಲಿ ನಾವು ಸಿಲಿಂಡ್ರಿಕಲ್ ಶೇಪ್ಡ್ ಸ್ಟ್ರಕ್ಚರ್ನ ನೋಡ್ತೀವಿ, ಮೆಡಿಸಾಯ್ಡಲ್ಲಿ ಯಾರು ಮೆಡಿಸಾ ಫಾರ್ಮಲ್ಲಿ ನಾವು ಅಂಬೆಲ ಶೇಪ್ಡ್ ಸ್ಟ್ರಕ್ಚರ್ನ ನೋಡ್ತೀವಿ. ಡೈಜೆಸ್ಟಿವ್ ಸಿಸ್ಟಮ್ ಇಲ್ಲ, ಬಟ್ ಡೈಜೆಷನ್ ಇಂಟ್ರಾ ಸೆಲ್ಲಾರ್ಲಿ ಎಕ್ಸ್ಟ್ರಾ ಸೆಲ್ಲಾರ್ಲಿ ಅಕಾಸ್. ಎಕ್ಸ್ಕ್ರಿಟರಿ ಸಿಸ್ಟಮ್ ಇಲ್ಲ, ರೆಸ್ಪಿರೇಟರಿ ಸಿಸ್ಟಮ್ ಇಲ್ಲ, ಬಟ್ ಎಕ್ಸ್ಕ್ರಿಷನ್ ಇನ್ ದ ರೆಸ್ಪಿರೇಷನ್ ಅಕಾಸ್ ಬೈ ದ ಡಿಫ್ಯೂಷನ್. ಸೊ ನರ್ವಸ್ ಸಿಸ್ಟಮ್ ಹೇಗೆ ರೆಪ್ರೆಸೆಂಟ್ ಆಗ್ತಾ ಇದೆ, ಇಲ್ಲಿ ಡಿಫ್ಯೂಸ್ಡ್ ನೆಟ್ವರ್ಕ್ ಆಫ್ ನರ್ವ್ ಸೆಲ್ಸ್ ಇಂದ ರೆಪ್ರೆಸೆಂಟ್ ಆಗ್ತಾ ಇದೆ.
ರಿಪ್ರೊಡಕ್ಷನ್ ಎಸೆಕ್ಷುವಲಿ ಕೂಡ ಆಗುತ್ತೆ, ಸೆಕ್ಷುವಲಿ ಕೂಡ ಆಗುತ್ತೆ. ಎಸೆಕ್ಷುವಲಿ ಬಡ್ಡಿಂಗ್ ಪ್ರೊಸೆಸ್ ಮೂಲಕ ಆಗುತ್ತೆ, ಸೆಕ್ಷುವಲಿ ಯೂನಿಯನ್ ಆಫ್ ಗ್ಯಾಮೆಟ್ಸ್ನ ಮೂಲಕ ಆಗುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಫೀಚರ್ನ ನಾವೊಂದು ಅಬ್ಸರ್ವ್ ಮಾಡ್ತಾ ಇದ್ದೀವಿ, ಡೆವಲಪ್ಮೆಂಟ್ ಈಸ್ ಇಂಡೈರೆಕ್ಟ್. ಅಂದರೆ ಎಂಬ್ರಿಯೋ ನ್ಯೂ ಎಂಗ್ವನ್ ಆಗಿ ಫಾರ್ಮೇಷನ್ ಆಗುವಾಗ ಲಾರ್ವಲ್ ಸ್ಟೇಜನ್ನು ಅಬ್ಸರ್ವ್ ಮಾಡುತ್ತೆ. ಸೊ ಅಬ್ಸರ್ವ್ ಮಾಡ್ತೀವಿ, ಲಾರ್ವಲ್ ಸ್ಟೇಜು ಡೆವಲಪ್ಮೆಂಟಲ್ ಸ್ಟೇಜಸ್ಸಲ್ಲಿ ಕಂಡು ಬಂದರೆ ಆ ರೀತಿಯಾದಂಥ ಡೆವಲಪ್ಮೆಂಟನ್ನು ಇಂಡೈರೆಕ್ಟ್ ಡೆವಲಪ್ಮೆಂಟ್ ಅಂತೀವಿ. ಸೊ ಎಂಬ್ರಿಯೋಯಿಂದ ನ್ಯೂ ಇಂಡಿವಿಜುವಲ್ ಫಾರ್ಮೇಷನ್ ಆಗುವಾಗ ಲಾರ್ವಾ ಸ್ಟೇಜ್ ಅಬ್ಸರ್ವ್ ಮಾಡದೇ ಇದ್ರೆ ಅದನ್ನು ಡೈರೆಕ್ಟ್ ಟೈಪ್ ಆಫ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಇಲ್ಲಿ ನಾವು ಲಾರ್ವಾ ಸ್ಟೇಜನ್ನು ಅಬ್ಸರ್ವ್ ಮಾಡೋದ್ರಿಂದ ಇಂಡೈರೆಕ್ಟ್ ಟೈಪ್ ಆಫ್ ಡೆವಲಪ್ಮೆಂಟ್ ಅಂತ ಹೇಳಿ ಕರಿತೀವಿ. ಆ್ಯಂಡ್ ದೀಸ್ ಎಕ್ಸಿಬಿಟ್ ಆಲ್ಟರ್ನೇಷನ್ ಆಫ್ ಜನರೇಷನ್. ದೀಸ್ ಆಲ್ಟರ್ನೇಟ್ಸ್ ಫ್ರಮ್ ದ ಎಸೆಕ್ಷುವಲಿ ರಿಪ್ರೊಡ್ಯೂಸಿಂಗ್ ಪಾಲಿಪ್ ಫಾರ್ಮ್ ಟು ದ ಸೆಕ್ಷುವಲಿ ರಿಪ್ರೊಡ್ಯೂಸಿಂಗ್ ಮೆಡ್ಯೂಸಾ ಫಾರ್ಮ್. ದೀಸ್ ಆರ್ ದ ಇಂಪಾರ್ಟೆಂಟ್ ಫೀಚರ್ಸ್, ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ದ ಫೈಲಮ್ ಸಿಲೆಂಟ್ರೇಟಾ. ದಿಸ್ ಸಿಲೆಂಟ್ರೇಟಾ ಆರ್ ಆಲ್ಸೋ ಕಾಲ್ಡ್ ಆಸ್ ನೀಡೇರಿಯಾ. ದೆನ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ದ ಕ್ಲಾಸಿಫಿಕೇಶನ್ ಇನ್ ಬ್ರೀಫ್. These cylindrata are classified into three classes. First one is the class Hydrozoa and class Scyphozoa and then class Anthozoa. Hydrozoa we observed the example as Hydra and Obelia. ದೆನ್ ಸೈಫೋಸೋವಾ ಎಕ್ಸಾಂಪಲ್ ಅರೇಲಿಯಾ. ನಾವೇನು ಜೆಲ್ಲಿ ಫಿಶ್ ಅಂತ ನಾವು ಡಯಾಗ್ರಾಮ್ನ ನೋಡಿದ್ವಿ, ದಟ್ ಈಸ್ ದ ಅರೇಲಿಯಾ. ಆ್ಯಂಡ್ ದೆನ್ ಆಂಥೋಸೋವಾ ಅಬ್ಸರ್ವಿಂಗ್ ಎಕ್ಸಾಂಪಲ್ ಆಸ್ ದ ಆಸ್ಟ್ರಿಯಾ. ಅನ್ಸ್ ಅಗೇನ್ ದೇರ್ ಆರ್ ತ್ರೀ ಕ್ಲಾಸಸ್ ಸೀನ್ ಅಂಡರ್ ದ ಸಿಲೆಂಟ್ರೇಟಾ. ಒನ್ ಈಸ್ ದ ಕ್ಲಾಸ್ ಹೈಡ್ರೋಸೋವಾ, ಎಕ್ಸಾಂಪಲ್ ಈಸ್ ದ ಹೈಡ್ರಾ ಆ್ಯಂಡ್ ಒಬಿಲಿಯಾ. ಅಂಡರ್ ಒನ್ ಈಸ್ ದ ಕ್ಲಾಸ್ ಸ್ಟ್ರೈಫೋಸೋವಾ, ದಟ್ ಈಸ್ ಎಕ್ಸಾಂಪಲ್ ಈಸ್ ದ ಅರೇಲಿಯಾ, ಕಾಮನ್ಲಿ ಕಾಲ್ಡ್ ಆಸ್ ಜೆಲ್ಲಿ ಫಿಶ್. ಆ್ಯಂಡ್ ಕ್ಲಾಸ್ ಆಂಥೋಸೋವಾ, ಎಕ್ಸಾಂಪಲ್ ಈಸ್ ದ ಆಸ್ಟ್ರಿಯಾ. ಇನ್ನು ಕಾಮನ್ ಆಗಿ ಸ್ಟೋನಿ ಕೋರಲ್ಸ್ ಅಂತ ಕರಿತೀವಿ. ನಾವೇನು ಮೆರೈನ್ ವಾಟರಲ್ಲಿ ಕೋರಲ್ಸನ್ನು ಅಬ್ಸರ್ವ್ ಮಾಡ್ತೀವಿ, ಮೋಸ್ಟ್ ಆಫ್ ದೆಮ್ ಇನ್ಕ್ಲೂಡ್ಸ್ ದ ಸೆವರಲ್ ಸ್ಪೀಷೀಸ್ ಆಫ್ ದ ಆಂಥೋಸೋವಾ. ಆಂಥೋಸೋವಾ ಕ್ಲಾಸಲ್ಲಿ ಬರುವಂಥ ಬೇರೆ ಬೇರೆ ಸ್ಪೀಷೀಸನ್ನು ನಾವು ಆ ಕೋರಲ್ಸನ್ನು ಅಬ್ಸರ್ವ್ ಮಾಡ್ತೀವಿ. ಸೊ ಇಲ್ಲಿ ಆಸ್ಟ್ರಿಯಾನ ಎಕ್ಸಾಂಪಲ್ ಆಗಿ ಸ್ಟಡಿ ಮಾಡ್ತಾ ಇದ್ದೀವಿ. ಸೊ ನೋಡಿ, ಸೊ ದೀಸ್ ಆರ್ ದ ಜೆಲ್ಲಿ ಫಿಶಸ್ ಅರೇಲಿಯಾ ಆ್ಯಂಡ್ ದೀಸ್ ಆರ್ ದ ದಿಸ್ ಇಸ್ ದ ಹೈಡ್ರಾ. ಸೊ ದೀಸ್ ಆರ್ ಅಬೌಟ್ ದ ಬ್ರೀಫ್ ಆಸ್ಪೆಕ್ಟ್ಸ್ ಆಫ್ ದ ಸೀಲೆಂಟ್ರೇಟಾ.